ದೇಶ ಕಂಡ ಅತ್ಯುತ್ತಮ ಕ್ರೀಡಾಪಟುಗಳ ಪೈಕಿ ಸಾನಿಯಾ ಮಿರ್ಜಾ ಮತ್ತು ಮೊಹಮ್ಮದ್ ಶಮಿ ಕೂಡ ಸೇರಿದ್ದಾರೆ. ಶಮಿ 2023 ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ಗೆ ಟೀಂ ಇಂಡಿಯಾವನ್ನ ಮುನ್ನಡೆಸಿದ ಚಾಂಪಿಯನ್ ಬೌಲರ್. ಸಾನಿಯಾ ಭಾರತದ ಅತ್ಯುತ್ತಮ ಮಹಿಳಾ ಟೆನಿಸ್ ಆಟಗಾರ್ತಿ. ಇಬ್ಬರು ತಮ್ಮ ಜೀವನ ಸಂಗಾತಿಯಿಂದ ದೂರಾಗಿದ್ದಾರೆ, ಹೀಗಾಗಿ ಇವರಿಬ್ಬರು ಮದುವೆಯಾಗಲಿದ್ದಾರೆ ಎಂಬ ಸುದ್ದಿ ಆಗಾಗ ಕೇಳಿಬರುತ್ತಿದೆ. ಇತ್ತೀಚೆಗಂತೂ ಈ ಸುದ್ದಿ ಹೆಚ್ಚು ಚರ್ಚೆಯಾಗ್ತಿದ್ದು ಕೊನೆಗೂ ಸಾನಿಯಾ ಮಿರ್ಜಾ ಈ ವಿಚಾರವಾಗಿ ಮೌನ ಮುರಿದಿದ್ದಾರೆ. ಯಥೇಚಿಗಷ್ಟೇ ಸಾನಿಯಾ ಮಿರ್ಜಾ ಮತ್ತು ಪಾಕಿಸ್ತಾನಿ ಕ್ರಿಕೆಟಿಗ ಶೋಯಿಬ್ ಮಲಿಕ್ ವಿಚ್ಛೇದನ ಪಡೆದಿದ್ರು. ಅವರಂತೆಯೇ ಶಮಿ ಮತ್ತು ಅವರ ಪತ್ನಿ ಹಸೀನ್ ಜಹಾನ್ ಸಹ ಬೇರ್ಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾನಿಯಾ ಮತ್ತು ಶಮಿ ವಿವಾಹವಾಗ್ತಿದ್ದಾರೆ ಎಂಬ ವರದಿಗಳು ಹರಿದಾಡ್ತಿವೆ. ಇದಿಷ್ಟೇ ಅಲ್ಲದೆ ಮದುವೆ ಫೋಟೋಗಳು ಕೂಡ ಹರಿದಾಡಿದ್ದುವು. ಆದರೆ ಈ ಚಿತ್ರಗಳು ಸ್ಪಷ್ಟವಾಗಿ ನಕಲಿ ಎಂಬುದು ಬಯಲಾಗಿದೆ. ಇದರ ನಡುವೆ ಇಬ್ಬರೂ ಇನ್ನೂ ಮದುವೆಯಾಗಿಲ್ಲ ಮತ್ತು ಆಗಸ್ಟ್ 20 ಮದುವೆ ಸಮಾರಂಭ ನಿಗದಿಪಡಿಸಲಾಗಿದೆ ಎಂದು ವದಂತಿಗಳು ಸಹ ಹರಿದಾಡ್ತಿವೆ. ಆದರೆ ಈ ಬಗ್ಗೆ ಸಾನಿಯಾಗಲಿ ಅಥವಾ ಮೊಹಮ್ಮದ್ ಶಫಿ ಆಗಲಿ ಅಧಿಕೃತ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಇದೆಲ್ಲದರ ನಡುವೆ ಇದೀಗ ಸಾನಿಯಾ ಮಿರ್ಜಾ ಪೋಸ್ಟ್ ಮಾಡಿರುವ ಇನ್ಸ್ಟಾಗ್ರಾಮ್ ಸ್ಟೋರಿ ವೈರಲ್ ಆಗಿದೆ. ದಿ ಆನ್ಸರ್ ಇಸ್ ಸಬರ್, ಇಟ್ಸ್ ಆಲ್ವೇಸ್ ಸಬರ್, ಯಾವಾಗಲೂ ಕೊಂಚ ತಾಳ್ಮೆಯಿಂದ ಇರಿ ಎಂದು ಸಾನಿಯಾ ಬರೆದುಕೊಂಡಿದ್ದಾರೆ. ಆದರೆ ಸಾನಿಯಾ ಅವರು ಮದುವೆಯ ವದಂತಿಗಳನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದಾರೋ ಅಥವಾ ವದಂತಿಗಳನ್ನ ಹರಡುವುದನ್ನ ನಿಲ್ಲಿಸುವಂತೆ ಜನರನ್ನ ಒತ್ತಾಯಿಸುತ್ತಿದ್ದಾರೋ ಅವರಿಗೆ ಮಾತ್ರ ಖಚಿತವಾಗಿ ತಿಳಿದಿದೆ. ಸದ್ಯ ಮದುವೆ ವಿಚಾರ ಹೆಚ್ಚು ಚರ್ಚೆಯಾಗ್ತಿರುವ ಹೊತ್ತಿನಲ್ಲಿ ಸಾನಿಯಾ ಮಾಡಿರುವ ಪೋಸ್ಟ್ ಇದೇ ವಿಚಾರಕ್ಕೆ ಸಂಬಂಧಿಸಿದೆ ಎಂದು ಅಭಿಮಾನಿಗಳು ನಂಬಿದ್ದಾರೆ. ಸಾನಿಯಾ ಪೋಸ್ಟ್ ನೋಡಿದ ನೆಟ್ಟಿಗರು ಇಬ್ಬರ ನಡುವೆ ಏನೋ ನಡೆಯುತ್ತಿದೆ, ಶಮಿ ಅವರನ್ನ ಸಾನಿಯಾ ಮದುವೆಯಾದರೂ ಅಚ್ಚರಿಯಿಲ್ಲ ಎಂದು ಕಾಮೆಂಟ್ಗಳನ್ನ ಮಾಡ್ತಿದ್ದಾರೆ. ಸಾನಿಯಾ ಆಗಲಿ ಶಮಿಯಾಗಲಿ ಅಧಿಕೃತವಾಗಿ ಪ್ರತಿಕ್ರಿಯಿಸದೇ ಇರುವುದರಿಂದ ಸದ್ಯಕ್ಕೆ ಈ ವದಂತಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇಲ್ಲ. ಅಲ್ಲದೆ ಸಾನಿಯಾ ಮಾಡಿರುವ ಪೋಸ್ಟ್ ಗೊಂದಲಮಯವಾಗಿರುವುದರಿಂದ ಅಭಿಮಾನಿಗಳು ತಮ್ಮ ಮನಸ್ಸಿಗೆ ಬಂದಂತೆ ಭಾವಿಸಿಕೊಳ್ತಾರೆ. ಹೀಗಾಗಿ ಸಾನಿಯಾ ಶಮಿ ಮದುವೆ ಸುದ್ದಿ ಸದ್ಯ ಜೀವಂತವಾಗಿ ಇರಲಿದೆ. ಅಂದಹಾಗೆ ಸಾನಿಯಾ ಅವರು 2010 ಶೋಯಿಬ್ ಮಲಿಕ್ ಅವರನ್ನ ವಿವಾಹವಾದರು. ಇದು ಶೋಯಿಬ್ ಅವರ ಎರಡನೇ ವಿವಾಹವಾಗಿತ್ತು. ಮೊದಲ ಪತ್ನಿ ಆಯೇಷಾ ಸಿದ್ದಿಕ್ಗೆ ವಿಚ್ಛೇದನವನ್ನು ನೀಡಿ ಸಾನಿಯಾರನ್ನ ಜೀವನ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ರು. 2018 ದಂಪತಿಗೆ ಮಗ ಜನಿಸಿದ. ಇಬ್ಬರು ದುಬೈನಲ್ಲಿ ವಾಸಿಸುತ್ತಿದ್ರು. ಶೋಯಿಬ್ ಮಲಿಕ್ ಅವರ ಅಕ್ರಮ ಸಂಬಂಧಗಳಿಂದ ಮನ ನೊಂದಿದ್ದ ಸಾನಿಯಾ ಶೋಯಿಬ್ರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಅಲ್ಲದೆ ಇಬ್ಬರು ಡಿವೋರ್ಸ್ ಆಗಿದ್ದಾರೆ ಎಂಬ ಸುದ್ದಿ ಕೂಡ ಹರಿದಾಡುತ್ತಿತ್ತು. ಹೀಗಿರುವಾಗ ಶೋಯಿಬ್ ಮಲಿಕ್ ಪಾಕ್ ನಟಿ ಸನಾ ಜಾವೇದ್ ಅವರನ್ನ ವಿವಾಹವಾಗಿರುವುದಾಗಿ ದಿಢೀರನೆ ಘೋಷಿಸಿದಾಗ ವದಂತಿಗಳು ನಿಜವಾದವು. ಇನ್ನು ಶಮಿ ಮತ್ತು ಹಸೀನ್ ಜಹಾನ್ ನಡುವಿನ ಸಮಸ್ಯೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗ್ತಲೇ ಇರುತ್ತವೆ. ಇಬ್ಬರು 2014 ಕೋಲ್ಕತ್ತಾದಲ್ಲಿ ವಿವಾಹವಾದರು. 2018 ಹಸೀನ್ ಜಹಾನ್ ಶಮಿ ವಿರುದ್ಧ ಕೌಟುಂಬಿಕ ದೌರ್ಜನ್ಯದ ದೂರನ್ನ ದಾಖಲಿಸಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ಇದು ಸತ್ಯದ ಧ್ವನಿ.